ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ಟೂ ತೌಸಂಡ್ ನೈನ್ಟೀನ್ ಎ ಮತ್ತು ಜೆ ಇ ಪೇಪರ್ನ ಮೆಂಟಲೆಬಿಲಿಟಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶ್ ನೆಕ್ಸ್ಟ್ ಸೆಷನ್ನಿಂದ ನಾವೇನು ಮಾಡ್ತೀವಿ ಅಂದರೆ ಟಾಪಿಕ್ ವೈಸ್ ಕ್ವಶನ್ ಆ್ಯಂಡ್ ಆನ್ಸರ್ನ ಅನಾಲಿಸಿಸ್ ಮಾಡ್ತೀವಿ ಸೊ ಇವತ್ತಿನ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಇವತ್ತಿನ ಸೆಷನ್ದು ಕಂಪ್ಲೀಟ್ ದ ಫಾಲೋವಿಂಗ್ ನಂಬರ್ ಸಿರೀಸ್ ಬೈ ಸೆಲೆಕ್ಟಿಂಗ್ ಅ ಕರೆಕ್ಟ್ ನಂಬರ್ ಫ್ರಮ್ ದ ಗಿವನ್ ಚಾಯ್ಸಸ್ ಸೊ ಇಲ್ಲಿ ನಾಲ್ಕು ಚಾಯ್ಸ್ ನಾಲ್ಕು ಒಂದು ಸಿರೀಸ್ ಕೊಟ್ಟಿದ್ದಾರೆ ಆ ಸಿರೀಸ್ನ ನೀವು ಕಂಪ್ಲೀಟ್ ಮಾಡಬೇಕು ಫಸ್ಟ್ ನಂಬರ್ ಏನಿದೆ ನೋಡ್ರಿ ಸೆವೆನ್ ಫೋರ್ ಟ್ವೆಲ್ವ್ ಏಯ್ಟೀನ್ ತರ್ಟಿ ಟೂ ಆಮೇಲೆ ಒನ್ ತರ್ಟಿ ಫೈವ್ ನೋಡಿರಿ ಈ ಸೀರೀಸ್ ಯಾವ ಥರ ಇದೆ ಅಂದರೆ ಫಸ್ಟ್ ಸೆವೆನ್ನು ಮತ್ತು ಫೋರ್ ರಿಲೇಷನ್ ಏನಿದೆ ಅಂದರೆ ಮೈನಸ್ ತ್ರೀ ಮತ್ತು ಫೋರ್ ಮತ್ತು ಟ್ವೆಲ್ಗೆ ಏನು ರಿಲೇಷನ್ ಇದೆ ಅಂದರೆ ಇನ್ ಟು ತ್ರೀ ಆಮೇಲೆ ಟ್ವೆಲ್ ಮತ್ತು ಏಯ್ಟಿಗೆ ಏನು ರಿಲೇಷನ್ ಇದೆ ಅಂದರೆ ಮೈನಸ್ ತ್ರೀ ಆಮೇಲೆ ಏಯ್ಟು ಮತ್ತು ತರ್ಟಿ ಟೂಗೆ ಏನು ರಿಲೇಷನ್ ಇದೆ ಅಂದರೆ ಸಾರಿ ಇದು ಮೈನಸ್ ಫೋರ್ ಎ ಟು ಮತ್ತು ತರ್ಟಿ ಟೂಗೆ ಏನು ರಿಲೇಷನ್ ಇದೆ ಅಂದರೆ ಇಂಟು ಫೋರ್ ಸೊ ಇಲ್ಲಿ ನೆಕ್ಸ್ಟ್ ಏನು ಬರಬೇಕಂದ್ರೆ ಇಲ್ಲಿ ನೋಡಿರಿ ಪ್ಯಾಟ್ರನ್ ಮೈನಸ್ ತ್ರೀ ಇಂಟು ತ್ರೀ ಮೈನಸ್ ಫೋರ್ ಇಂಟು ಫೋರ್ ಸೊ ನೆಕ್ಸ್ಟ್ ಏನು ಬರಬೇಕಂದ್ರೆ ಮೈನಸ್ ಫೈವ್ ಬರಬೇಕು ಅದಾದಮೇಲೆ ಇಂಟು ಫೈವ್ ಬರುತ್ತೆ ಸೊ ತರ್ಟಿ ಟು ಮೈನಸ್ ಫೈವ್ ಮಾಡಿದ್ರೆ ಅಷ್ಟು ಬರುತ್ತೆ ಟ್ವೆಂಟಿ ಸೆವೆನ್ ಬರುತ್ತೆ ಸೊ ಟ್ವೆಂಟಿ ಸೆವೆನ್ ಇಂಟು ಫೈವ್ ಒನ್ ತರ್ಟಿ ಫೈವ್ ಆಗುತ್ತಾ ಕ್ರಾಸ್ ಚೆಕ್ ಮಾಡಿರಿ ಟ್ವೆಂಟಿ ಸೆವೆನ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ಸೆವೆನ್ ಇಂಟು ಫೈವ್ ಸೊ ಇದನ್ನು ಯಾವ ಥರ ಮಾಡ್ತೀರಾ ತರ್ಟಿ ಮೈನಸ್ ತ್ರೀ ಇಂಟು ಫೈವ್ ಮಾಡಿರಿ ಮೂವತ್ತೈದೇ ನೂರೈವತ್ತು ನೂರೈದೇ ಹದಿನೈದು ಸೊ ನೂರ ಐವತ್ತರಲ್ಲಿ ಹದಿನೈದು ಕಳೆದ್ರೆ ನೂರ ಮೂವತ್ತೈದು ಸೊ ಏನಾಗುತ್ತಪ್ಪ ಅಂದರೆ ನೂರ ಮೂವತ್ತೈದು ಬರುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಟ್ವೆಂಟಿ ಸೆವೆನ್ ಆಗುತ್ತೆ ಸೊ ಇಲ್ಲಿ ಪ್ಯಾಟ್ರನ್ ಯಾವ್ದಾದ್ರೆ ಇದೆ ಅಂದರೆ ಮೈನಸ್ ತ್ರೀ ಇಂಟು ತ್ರೀ ಮೈನಸ್ ಫೋರ್ ಇಂಟು ಫೋರ್ ಮೈನಸ್ ಫೈ ಇಂಟು ಫೈ ಸೊ ಈ ಪ್ಯಾಟ್ರನ್ನ ಇದು ಫಾಲೋ ಮಾಡಿದೆ ಸೊ ಅದೇ ಥರನಾಗಿ ನೆಕ್ಸ್ಟ್ ನೋಡ್ರಿ ಇನ್ ದ ಕ್ವಶನ್ ಬಿಲೋ ದ ನಂಬರ್ಸ್ ಫಿಗರ್ಸ್ ಆರ್ ರಿಲೇಟೆಡ್ ಟು ರಿಲೇಟೆಡ್ ಐಡೆಂಟಿಫೈ ದ ರಿಲೇಷನ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಗಿವನ್ ಫಿಗರ್ಸ್ ಸೊ ಇಲ್ಲೇನಂದರೆ ಮೂರು ಕಾಲಮ್ಸ್ ಕೊಟ್ಟಿದ್ದಾರೆ ಮೂರು ರೋ ಕೊಟ್ಟಿದ್ದಾರೆ ಅದರೊಳಗೆ ಒಂದು ರಿಲೇಷನ್ ಇದೆ ಆ ರಿಲೇಷನ್ ಯೂಸ್ ಮಾಡ್ಕೊಂಡು ನೀವು ತರ್ಡ್ ರೋ ಒಳಗೆ ಏನಿದೆ ಅಂತ ಕಂಡುಹಿಡಿಯಬೇಕು ಸೊ ಫಸ್ಟ್ ನೋಡಿರಿ ಪ್ರತಿಯೊಂದು ಅಂಕಿನ ಅವ್ರು ಏನು ಮಾಡಿದ್ದಾರೆ ಅಂದರೆ ಟೂ ಪಾಯಿಂಟ್ ಫೈವಿಂದ ಮಲ್ಟಿಪ್ಲೈ ಮಾಡಿದ್ದಾರೆ ಇವಾಗ ಸಿಕ್ಸ್ಟೀನ್ ಇಂಟು ಟು ಫೈನ್ ಫೈವ್ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ಫೋರ್ಟಿ ಬರುತ್ತೆ ಫೋರ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಟು ಫಿಫ್ಟಿ ಬರುತ್ತೆ ಅದೇ ಥರನಾಗೆ ಈ ಲಾಜಿಕ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ತರ್ಟಿ ಟು ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಏಯ್ಟಿ ಬರುತ್ತೆ ಏಯ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಟೂ ಹಂಡ್ರೆಡ್ ಬರುತ್ತೆ ಟೂ ಹಂಡ್ರೆಡ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಫೈವ್ ಹಂಡ್ರೆಡ್ ಬರುತ್ತೆ ಸೊ ಅದೇ ಥರನಾಗಿ ನೀವು ಲಾಸ್ಟ್ ರೋಲ್ ಏನು ಮಾಡಬೇಕಂದ್ರೆ ಸಿಕ್ಸ್ಟಿ ಫೋರ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಬೇಕು ಸೊ ಯಾವ ಥರ ಮಾಡ್ತೀರಾ ಸಿಕ್ಸ್ಟಿ ಫೋರ್ ಇಂಟು ಟೂ ಪ್ಲಸ್ ಪಾಯಿಂಟ್ ಫೈವ್ ಮಾಡಿರಿ ಸಿಕ್ಸ್ಟಿ ಫೋರ್ ಇಂಟು ಟೂ ಮಾಡಿದರೆ ಒನ್ ಟ್ವೆಂಟಿ ಏಯ್ಟ್ ಬರುತ್ತೆ ಪಾಯಿಂಟ್ ಫೈವ್ ಮಾಡಿದರೆ ತರ್ಟಿ ಟೂ ಬರುತ್ತೆ ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಒನ್ ಸಿಕ್ಸ್ಟಿ ಬರುತ್ತೆ ಸೊ ಒನ್ ಸಿಕ್ಸ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಫೋರ್ ಹಂಡ್ರೆಡ್ ಬರುತ್ತೆ ಸಿಕ್ಸ್ಟೀನ್ ಇಂಟು ಟು ತರ್ಟಿ ಟು ಪ್ಲಸ್ ಏಟು ಫೋರ್ಟಿ ಸೊ ಇಲ್ಲಿ ಒನ್ ಸಿಕ್ಸ್ಟಿ ಇದೆ ಹಾಗಾಗಿ ಸೊನ್ನೆ ತೊಗೊರಿ ಹಾಗಾದರೆ ಫೋರ್ ಹಂಡ್ರೆಡ್ ಆಗುತ್ತೆ ಫೋರ್ ಹಂಡ್ರೆಡ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ಇಲ್ಲಿ ನೋಡಿರಿ ಫೋರ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಎಷ್ಟಿದೆ ಹಂಡ್ರೆಡ್ ಇದೆ ಫೋರ್ ಹಂಡ್ರೆಡ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಬೇಕು ಎಷ್ಟು ಬರಬೇಕು ಥೌಸಂಡ್ ಬರಬೇಕು ಜಸ್ಟ್ ಝೀರೋ ಡಿಜಿಟ್ನ ಆ್ಯಡ್ ಮಾಡಬೇಕು ಸೊ ಇಲ್ಲಿ ಉತ್ತರದಲ್ಲಿ ನೋಡಿರಿ ಸೊ ಫಸ್ಟ್ ನಿಮ್ಗೇನಾದರೂ ಒಂದೇ ಥರ ಈ ಥರ ಇತ್ತಂದರೆ ಇದನ್ನೇ ಮಾರ್ಕ್ ಮಾಡಿರಿ ಎಕ್ಸಾಮಿನೇಷನಲ್ಲಿ ಟೈಮ್ ಕಮ್ಮಿ ಇರುತ್ತೆ ಸೊ ಹಾಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಇನ್ ಕೇಸ್ ಅವ್ರು ಎರಡು ಕೊಟ್ಟಿದ್ರೆ ಅವಾಗ ಮಾತ್ರ ಕ್ರಾಸ್ ವೆರಿಫೈ ಮಾಡಿರಿ ಇನ್ ಕೇಸ್ ಒಂದೇ ಆಪ್ಷನ್ನಲ್ಲಿ ಒನ್ ಸಿಕ್ಸ್ಟಿ ಇದ್ದರೆ ಅದೇ ನಿಮ್ದು ರೈಟ್ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಸಿಲೋಲಿಸಮ್ಸ್ ಮೇಲೆ ಕ್ವಶನ್ ಕೇಳಿದರೆ ಸಿಲೋಲಿಸಮ್ಸಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಆಲ್ ದ ಬಸ್ಸಸ್ ಆರ್ ಏರೋಪ್ಲೇನ್ಸ್ ಸೊ ನಾನು ಇದನ್ನು ವೆನ್ ಡೈಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀನಿ ಆಲ್ ದ ಬಸ್ಸಸ್ ಆರ್ ಏರೋಪ್ಲೇನ್ಸ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಸಮ್ ಕಾರ್ಸ್ ಆರ್ ಬಸ್ಸಸ್ ಸಮ್ ಕಾರ್ಸ್ ಆರ್ ಬಸ್ಸಸ್ ಸೊ ಹಾಗಾದರೆ ಕನ್ಕ್ಲೂಷನ್ಸ್ ನೋಡಿರಿ ಸಮ್ ಏರೋಪ್ಲೇನ್ಸ್ ಆರ್ ಕಾರ್ಸ್ ಕೆಲವೊಂದು ಏರೋಪ್ಲೇನ್ ಕಾರ್ ಆಗ್ತದೆ ಯಾಕಂದರೆ ಈ ರೀಸನ್ ರೆಪ್ರೆಸೆಂಟ್ ಮಾಡ್ತಾರೆ ಆಲ್ ದ ಕಾರ್ಸ್ ಆರ್ ಬಸ್ಸಸ್ ಆಲ್ ದ ಕಾರ್ಸ್ ಆರ್ ಬಸ್ಸಸ್ ಆಗೋಲ್ಲ ಯಾಕಂದರೆ ಈ ಪಾರ್ಟ್ ಮಾತ್ರ ಕಾರ್ ಅಂತಲೇ ಇರುತ್ತೆ ಹಾಗಾದರೆ ಯಾವ ಕನ್ಕ್ಲೂಷನ್ ಪಾ ಇಲ್ಲಿ ಆಗುತ್ತಪ್ಪ ಓನ್ಲಿ ಕನ್ಕ್ಲೂಷನ್ ನಂಬರ್ ಒನ್ ಫಾಲೋ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋ ಆಗುತ್ತೆ ಸೊ ನಿಮಗೆ ವೆನ್ ಡೈಗ್ರಾಮ್ ಇದ್ದಾಗ ಏನು ಮಾಡಬೇಕಂದ್ರೆ ಮೂರು ಸಿಂಪಲ್ ಟ್ರಿಕ್ನ ನೆನ್ಪಿಟ್ಕೋರಿ ಇನ್ ಕೇಸ್ ಅವರೇನಾದರೂ ಆಲ್ ಎ ಆರ್ ಬಿ ಅಂತ ಕೊಟ್ಟಿದ್ರೆ ಈ ಥರ ಡೈಗ್ರಾಮ್ ಹಾಕ್ರಿ ಸಮ್ ಎ ಆರ್ ಬಿ ಅಂತ ಕೊಟ್ಟಿದ್ರೆ ಈ ಥರ ಡೈಗ್ರಾಮ್ ಹಾಕ್ರಿ ಆಮೇಲೆ ನೋ ಎ ಇಸ್ ಬಿ ಅಂತ ಕೊಟ್ಟಿದರೆ ಎನ ಒಂದು ಸಪ್ರೇಟು ಮತ್ತು ಬಿನ ಒಂದು ಸಪ್ರೇಟ್ ಡೈಗ್ರಾಮ್ ಹಾಕಿರಿ ಸೊ ಈ ಥರ ನೀವು ಡೈಗ್ರಾಮ್ ಮಿನಿಮಲ್ ಇಂಟ್ರಸಿಂಗ್ಸ್ ಇಂಟ್ರಸೆಕ್ಟಿಂಗ್ ಸರ್ಕಲ್ಸ್ ಹಾಕಿದರೆ ನಿಮಗೆ ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇಲ್ಲಿ ಯಾವ್ದು ಕನ್ಕ್ಲೂಷನ್ ಫಾಲೋ ಆಗುತ್ತಪ್ಪ ಅಂದರೆ ಓನ್ಲಿ ಕನ್ಕ್ಲೂಷನ್ ಒಂದು ಫಾಲೋ ಆಗುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಅಮಂಗ್ ದ ಫಾಲೋವಿಂಗ್ ಒನ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಅದರೊಳಗೆ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದಿಲ್ಲ ಅಂತ ಕೇಳಿದ್ದಾರೆ ಸೊ ಫಸ್ಟ್ ನೋಡಿರಿ ಟ್ವೆಲ್ ಟು ಫೈ ಇದೆ ಹನ್ನೆರಡು ನೂರ ಇಪ್ಪತ್ತೈದು ಇದು ಪರ್ಫೆಕ್ಟ್ ಸ್ಕ್ವೇರ ಹೌದು ಯಾಕಂದರೆ ಇದು ತರ್ಟಿ ಫೈ ಸ್ಕ್ವೇರ್ ಆಗುತ್ತೆ ಅದೇ ಥರನಾಗಿ ತರ್ಟೀನ್ ಸಿಕ್ಸ್ಟಿ ನೈನ್ ಇದು ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಇದು ಎಷ್ಟು ಸ್ಕ್ವೇರ್ ಆಗುತ್ತೆ ಅಂದರೆ ತರ್ಟಿ ಸೆವೆನ್ ಸ್ಕ್ವೇರ್ ಆಗುತ್ತೆ ಅದೇ ಥರನಾಗಿ ಸಿಕ್ಸ್ಟೀನ್ ಏಯ್ಟಿ ಒನ್ ಇದು ಕೂಡ ಪರ್ಫೆಕ್ಟ್ ಸ್ಕ್ವೇರು ಇದು ತರ್ಟಿ ನೈನ್ ಸ್ಕ್ವೇರ್ ಆಗುತ್ತೆ ಸೆವೆಂಟೀನ್ ನೈಂಟಿ ಟು ಇದೆಯಲ್ಲ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಸೊ ಇದನ್ನು ಈ ಥರನಾದರೂ ಮಾಡ್ಬೋದು ಇದಕ್ಕೆ ನಿಮಗೆಲ್ಲ ಏನು ಸ್ಕ್ವೇರ್ ರೂಟ್ಸ್ ಎಲ್ಲ ಗೊತ್ತಿರಬೇಕು ಸ್ಕ್ವೇರು ಸ್ಕ್ವೇರ್ ರೂಟ್ಸು ಅಥವಾ ಒಂದು ಸಿಂಪಲ್ ಟ್ರಿಕ್ ಇದೆ ನೀವು ಏನಂದರೆ ನೋ ನಂಬರ್ ಯುನಿಟ್ ಡಿಜಿಟ್ ಇದೆಯಲ್ಲ ಅದು ಟೂ ತ್ರೀ ಮತ್ತು ಸೆವೆನ್ ಮತ್ತು ಏಯ್ಟಿಂದ ಎಂಡ್ ಆಗೋಲ್ಲ ನೋ ಯುನಿಟ್ ಡಿಜಿಟ್ಸ್ ಆಫ್ ಅ ಸ್ಕ್ವೇರ್ ಎಂಡ್ಸ್ ವಿತ್ ಟೂ ತ್ರೀ ಸೆವೆನ್ ಆ್ಯಂಡ್ ಏಯ್ಟ್ ಸೊ ಈ ಟ್ರಿಕ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಫಸ್ಟ್ರಲ್ಲಿ ಫೈವ್ ಇದೆ ಸೆಕೆಂಡ್ರಲ್ಲಿ ನೈನ್ ಇದೆ ಥರ್ಡ್ರಲ್ಲಿ ಒನ್ ಇದೆ ಫೋರ್ತ್ರಲ್ಲಿ ಮಾತ್ರ ಏನಿದೆ ಅಂದರೆ ಟೂ ಇದೆ ಹಾಗಾಗಿ ನೀವು ಯಾವುದೇ ಥರನಾದ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಟ್ರಿಕ್ನ ನೆನ್ಪಿಟ್ಕೋರಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋ ಯುನಿಟ್ ನೋ ಸ್ಕ್ ಸ್ಕ್ವೇರ್ಸ್ ಆಫ್ ಎ ಯುನಿಟ್ ಡಿಜಿಟ್ ಎಂಡ್ಸ್ ವಿತ್ ಟೂ ತ್ರೀ ಸೆವೆನ್ ಆ್ಯಂಡ್ ಏಯ್ಟ್ ಸೊ ಯೂನಿಟ್ ಡಿಜಿಟಲ್ಲಿ ಯಾವಾಗಲೂ ಟೂ ತ್ರೀ ಮತ್ತು ಸೆವೆನ್ನು ಮತ್ತು ಎಂಟು ಇರೋದಿಲ್ಲ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೆವೆಂಟೀನ್ ನೈಂಟಿ ಟೂ ಸೊ ಅಲ್ಲೊಂಚೂರು ಮಿಸ್ಟೇಕ್ ಆಗಿದೆ ಪ್ಲಸ್ ತೆಗಿಬೇಕಷ್ಟೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ ನಂಬರ್ ಕಮ್ಸ್ ಇನ್ ಪ್ಲೇಸ್ ಆಫ್ ಎ ಕ್ವಶನ್ ಮಾರ್ಕ್ ಸೊ ಈ ಈ ಡಯಾಗ್ರಾಮಲ್ಲಿ ನೋಡಿರಿ ಇಲ್ಲಿ ಸೆವೆನ್ ಇದೆ ಇಲ್ಲಿ ನೈನ್ ಇದೆ ಇಲ್ಲೆಷ್ಟಿದೆಪ್ಪ ಅಂದರೆ ಒನ್ ತರ್ಟಿ ಇದೆ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಏಯ್ಟ್ ಇದೆ ಇಲ್ಲಿ ಹಂಡ್ರೆಡ್ ಇದೆ ಅದೇ ಥರನಾಗ ಇಲ್ಲಿ ಟ್ವೆಂಟಿ ಫೈ ಇದೆ ಇಲ್ಲಿ ಸೆವೆನ್ ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಸೊ ನೋಡಿರಿ ಲಾಜಿಕ್ ಏನು ಫಾಲೋ ಆಗುತ್ತೆ ಅಂದ ಫಸ್ಟ್ ನೋಡಿರಿ ಸೆವೆನ್ ಸ್ಕ್ವೇರ್ ಎಷ್ಟಾಗುತ್ತೆ ಫೋರ್ಟಿ ನೈನ್ ಆಗುತ್ತೆ ಏಯ್ಟ್ ಸ್ಕ್ವೇ ನೈನ್ ಸ್ಕ್ವೇರ್ ಎಷ್ಟಾಗುತ್ತೆ ಏಯ್ಟಿ ಒನ್ ಆಗುತ್ತೆ ಸೊ ಏಯ್ಟಿ ಒನ್ ಪ್ಲಸ್ ಫೋರ್ಟಿ ನೈನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಒನ್ ತರ್ಟಿ ಬರುತ್ತೆ ಅದೇ ಥರನಾಗಿ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ ತರ್ಟಿ ಸಿಕ್ಸ್ ಆಗುತ್ತೆ ಏಯ್ಟ್ ಸ್ಕ್ವೇರು ಸಿಕ್ಸ್ಟಿ ಫೋರ್ ಆಗುತ್ತೆ ನೀವು ಸಿಕ್ಸ್ಟಿ ಫೋರಿಗೆ ತರ್ಟಿ ಸಿಕ್ಸ್ ಆ್ಯಡ್ ಮಾಡಿದ್ರಷ್ಟು ಬರುತ್ತೆ ಹಂಡ್ರೆಡ್ ಬರುತ್ತೆ ಸೊ ಅದೇ ಥರನಾಗ ಇಲ್ಲೇನು ಮಾಡ್ಬೇಕು ನಾವು ಫೈವ್ ಸ್ಕ್ವೇರ್ ಮಾಡಬೇಕು ಫೈವ್ ಸ್ಕ್ವೇರ್ ಮಾಡಿದರೆ ಮಾಡಿದ್ರೆಷ್ಟು ಬರುತ್ತೆ ಟ್ವೆಂಟಿ ಫೈವ್ ಮಾಡುತ್ತೆ ಟ್ವೆಂಟಿ ಫೈವ್ ಬರುತ್ತೆ ಸೆವೆನ್ ಸ್ಕ್ವೇರ್ ಮಾಡಿದರೆ ಫೋರ್ಟಿ ನೈನ್ ಬರುತ್ತೆ ಸೊ ನೀವು ಫೋರ್ಟಿ ನೈನಿಗೆ ಟ್ವೆಂಟಿ ಫೈವ್ನ ಆ್ಯಡ್ ಮಾಡಿದ್ರಷ್ಟು ಬರುತ್ತೆ ಸೆವೆಂಟಿ ಫೋರ್ ಬರುತ್ತೆ ಇಲ್ಲಿ ಕೂಡ ನೋಡಿರಿ ಯುನಿಟ್ ಡಿಜಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲನೂ ಸೆವೆಂಟಿಯಲ್ಲೇ ಇದೆ ಬಟ್ ಲಾಸ್ಟಿಗೆ ನೋಡಿರಿ ಒಂದು ಟೂ ಇದೆ ಒಂದು ಫೋರ್ ಇದೆ ಸಿಕ್ಸ್ ಮತ್ತು ನೈನ್ ಇದೆ ಈ ಥರ ಇದ್ದಾಗ ನೀವು ಯುನಿಟ್ ಡಿಜಿಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಬಿಟ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫೈವ್ ಪ್ಲಸ್ ನೈನ್ ಎಷ್ಟಾಗುತ್ತೆ ಫೋರ್ಟೀನ್ ಆಗುತ್ತೆ ಫೋರ್ಟೀನ್ ಅಂದರೆ ಲಾಸ್ಟ್ ಯುನಿಟ್ ಡಿಜಿಟ್ ಏನಿರುತ್ತೆ ಫೋರ್ ಇರುತ್ತೆ ಹಾಗಾದರೆ ಆಪ್ಷನ್ ಯಾವುದಾಗುತ್ತಪ್ಪ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಸ್ಕಿಪ್ಪಿಂಗ್ ಈಸ್ ಕೋಡೆಡ್ ಆ್ಯಸ್ ಯು ಎನ್ ಎಮ್ ಯು ಕೆ ಇ ಕೆ ಇ ದೆನ್ ಇನ್ ದ ಸೇಮ್ ಕೋಡ್ ಲ್ಯಾಂಗ್ವೇಜ್ ಫುಟ್ಬಾಲ್ ಈಸ್ ಕ್ಯಾನ್ ಬಿ ಕೋಡೆಡ್ ಆಸ್ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ ಸ್ಕಿಪ್ಪಿಂಗ್ನ ಯು ಎನ್ ಎಮ್ ಯು ಕೆ ಇ ಕೆ ಅಂತ ಕೋಡ್ ಮಾಡಿದ್ದಾರೆ ಹಾಗಾದರೆ ಅದೇ ಕೋಡ್ ಲ್ಯಾಂಗ್ವೇಜಲ್ಲಿ ಫುಟ್ಬಾಲ್ನ ಯಾವ ಥರ ಕೋಡ್ ಮಾಡ್ಬೋದು ಅಂತ ಸೊ ಫಸ್ಟು ಬರ್ಕೊಬೇಡಣ ಸ್ಕಿಪ್ಪಿಂಗ್ ಯಾವ ಥರ ಕೋಡ್ ಮಾಡಿದ್ದಾರೆ ಯು ಎನ್ ಎಮ್ ಯು ಕೆ ಇ ಕೆ ಇ ಅಂತ ಕೋಡ್ ಮಾಡಿದ್ದಾರೆ ಸೊ ನೋಡಿರಿ ನಾವು ಎಸ್ನ ನೈಂಟೀನ್ ಅಂತ ಕೋಟ್ ಮಾಡ್ತೀವಿ ಯುನ ಟ್ವೆಂಟಿ ಒನ್ ಅಂತ ಕೋಟ್ ಮಾಡ್ತೀವಿ ಇಲ್ಲಿ ಎಷ್ಟು ಜಾಸ್ತಿ ಮಾಡಿದ್ದಾರೆ ಪ್ಲಸ್ ಟು ಜಾಸ್ತಿ ಮಾಡಿದ್ದಾರೆ ಕೆನ ಲೆವೆನ್ ಅಂತ ಕೋಟ್ ಮಾಡ್ತೀವಿ ಎನ್ನ ಫೋರ್ಟೀನ್ ಅಂತ ಕೋಟ್ ಮಾಡ್ತೀವಿ ಇಲ್ಲಿ ತ್ರೀ ಜಾಸ್ತಿ ಆಗಿದೆ ಎನ್ನ ನಾವು ಟ್ವೆಲ್ವ್ ಅಂತ ಕೋಟ್ ಮಾಡ್ತೀವಿ ಎಮ್ನ ನಾವು ಐನ ನಾವು ನೈನ್ ಅಂತ ಕೋಡ್ ಮಾಡ್ತೀವಿ ಎಮ್ನ ನಾವು ತರ್ಟೀನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಪ್ಲಸ್ ಫೋರ್ ಜಾಸ್ತಿ ಆಗಿದೆ ಪಿನ ನಾವು ಸಿಕ್ಸ್ಟೀನ್ ಅಂತ ಕೋಡ್ ಮಾಡ್ತೀವಿ ಯುನ ನಾವು ಟ್ವೆಂಟಿ ಒನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ನೋಡ್ರಿ ಪ್ಲಸ್ ನೈ ಫೈ ಜಾಸ್ತಿಯಾಗಿದೆ ಅದೇ ಥರನಾಗ ಇಲ್ಲಿ ನೋಡ್ರಿ ಪಿನ ಸಿಕ್ಸ್ಟೀನ್ ಅಂತ ಕೋಡ್ ಮಾಡ್ತೀವಿ ಕೆನ ಲೆವೆನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಮೈನಸ್ ಫೈ ಆಗಿದೆ ಐನ ನಾವು ನೈನ್ ಅಂತ ಕೋಡ್ ಮಾಡ್ತೀವಿ ಈನ ನಾವು ಫೈ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಮೈನಸ್ ಫೋರ್ ಇದೆ ಫೋರ್ಟೀನ್ ಎನ್ ಫೋರ್ಟೀನ್ ಆಗುತ್ತೆ ಕೆ ಲೆವೆನ್ ಆಗುತ್ತೆ ಇಲ್ಲಿ ಮೈನಸ್ ತ್ರೀ ಇದೆ ಸೊ ಅದೇ ಥರನಾಗಿ ಜೀನ ನಾವು ಸೆವೆನ್ ಅಂತ ಕೋಟ್ ಮಾಡ್ತೀವಿ ಈನ ನಾವು ಫೈವ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಮೈನಸ್ ಟು ಆಗುತ್ತೆ ಸೊ ಪ್ಯಾಟ್ರನ್ ಯಾವ ಥರ ಇದೆ ನೋಡಿರಿ ಟೂ ತ್ರೀ ಫೋರ್ ಫೈ ಮೈನಸ್ ಫೈ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಟು ಸೊ ಅದೇ ಥರನಾಗಿ ನೆಕ್ಸ್ಟ್ ನಾವೇನಂದರೆ ಕೋಡ್ ಮಾಡಬೇಕು ಫುಟ್ಬಾಲ್ ಸೊ ನೋಡ್ರಿ ಇಲ್ಲಿ ಟೂ ತ್ರೀ ಫೋರ್ ಫೈ ಮೈನಸ್ ಫೈ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಟು ಸೊ ಇಲ್ಲಿ ನೋಡ್ರಿ ಫುಟ್ಬಾಲ್ ಎಫ್ನ ಯಾವ ಥರ ಕೋಡ್ ಮಾಡ್ತೀವಿ ಅಂದರೆ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಓ ನ ಫಿಫ್ಟೀನ್ ಫಿಫ್ಟೀನ್ ಟಿ ಟ್ವೆಂಟಿ ಬಿ ನ ಟೂ ಅಂತ ಕೋಡ್ ಮಾಡ್ತೀವಿ ಎ ಒನ್ ಎಲ್ನ ಟ್ವೆಲ್ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಸೊ ನೋಡ್ರಿ ಸಿಕ್ಸ್ ಪ್ಲಸ್ ಟೂ ಮಾಡಿದರೆ ಏಯ್ಟ್ ಬರುತ್ತೆ ಏಟ್ ಯಾವುದು ಇದೆಯಪ್ಪ ಅಂದರೆ ಜಿ ಎಚ್ ಬರುತ್ತೆ ಸೊ ಎಲ್ಲ ಲ್ಯಾಂಗ್ವೇಜಲ್ಲಿ ಫಸ್ಟ್ ಎಚ್ ಇದೆ ಎಲ್ಲ ಆಪ್ಷನಲ್ಲೂ ನೆಕ್ಸ್ಟ್ ಓ ಫಿಫ್ಟೀನ್ ಇದೆ ಪ್ಲಸ್ ತ್ರೀ ಏಯ್ಟೀನ್ ಏಯ್ಟೀನ್ ಯಾವ್ದು ಬರುತ್ತಪ್ಪ ಅಂದರೆ ಆರ್ ಬರುತ್ತೆ ನೆಕ್ಸ್ಟ್ ಫಿಫ್ಟೀನ್ ಪ್ಲಸ್ ಫೋರ್ ನೈನ್ಟೀನ್ ಎಸ್ ಬರುತ್ತೆ ನೈನ್ಟೀನ್ ಟ್ವೆಂಟಿ ಪ್ಲಸ್ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಯಾವ್ದು ಬರುತ್ತೆ ಅಂದರೆ ವೈ ಬರುತ್ತೆ ಜೆಡ್ ಡಿ ಟ್ವೆಂಟಿ ಸಿಕ್ಸ್ ವೈ ಟ್ವೆಂಟಿ ಫೈ ಆಗುತ್ತೆ ಸೊ ಯಾವಾಗ ನೋಡಿರಿ ಟೂ ಇದೆ ಟೂ ಈಗ ನೀವು ಫೈನಾಗ ಕಳಿಬೇಕು ಅಂದರೆ ರಿವರ್ಸ್ ಆರ್ಡ್ ಆರ್ಡ್ರ್ ಬರಬೇಕು ಬಿ ಎ ಝಡ್ ವೈ ಡಬ್ಲ್ಯೂ ಎಕ್ಸ್ ಅಂತ ತಗ್ರಿ ಎಕ್ಸ್ ಡಬ್ಲ್ಯೂ ವೈ ಡಬ್ಲ್ಯೂ ಎಕ್ಸ್ ವೈ ಝಡ್ ನೋಡಿರಿ ಇಲ್ಲಿದೆ ಇಲ್ಲಿಂದ ಫೈವ್ ಡಿಜಿಟ್ ಮಾಡಿರಿ ಒನ್ ಟು ತ್ರೀ ಫೋರ್ ಫೈವ್ ಸೊ ಇಲ್ಲೇನು ಬರಬೇಕಂದ್ರೆ ಡಬ್ಲ್ಯೂ ಬರಬೇಕು ನೆಕ್ಸ್ಟ್ ನೋಡಿರಿ ಇಲ್ಲಿ ಕೂಡ ಏನು ಬರುತ್ತೆ ಅಂದರೆ ಡಬ್ಲ್ಯೂ ಬರುತ್ತೆ ಯಾಕಂದರೆ ಒನ್ ಟೂ ತ್ರೀ ಫೋರ್ ಅದೇ ಥರನಾಗೆ ಎಲ್ ಟ್ವೆಲ್ವ್ ಇದೆ ನೈನ್ ಬರಬೇಕು ಮೈನಸ್ ತ್ರೀ ಮಾಡಿದರೆ ಅದೆಷ್ಟು ಬರುತ್ತಪ್ಪ ಅಂದರೆ ಐ ಬರುತ್ತೆ ನೆಕ್ಸ್ಟ್ ಟ್ವೆಲ್ವು ಮೈನಸ್ ಟು ಮಾಡಿದರೆ ಜೆ ಬರುತ್ತೆ ಸೊ ಯಾವ ಆಪ್ಷನ್ ಫಾಲೋ ಆಗುತ್ತೆ ನೋಡ್ರಿ ಎಚ್ ಆರ್ ಎಸ್ ವೈ ಡಬ್ಲು ಡಬ್ಲ್ಯೂ ಐ ಜೆ ಸೊ ಆಪ್ಷನ್ ನಂಬರ್ ಡಿ ಫಾಲೋ ಆಗುತ್ತೆ ಸೊ ಕೋಡಿಂಗ್ ಡಿ ಕೋಡಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ನೀವು ಏನು ಮಾಡಬೇಕಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಈಸಿ ಆಗುತ್ತೆ ಇನ್ನೊಂದು ನೋಡಿರಿ ಎಲ್ಲ ಆಪ್ಷನಲ್ಲೂ ಏನಿದೆ ಅಂದರೆ ಹೆಚ್ಚಿಂದ ಸ್ಟಾರ್ಟ್ ಆಗಿದೆ ಬಟ್ ನಿಮಗೆ ಹಾಫ್ ಆಫ್ ದಿ ಆನ್ಸರ್ ಬಂದರೆ ಸಾಕು ಎಚ್ ಆರ್ ಎಸ್ ವೈ ಅಂತ ಎಲ್ಲಿ ಅಂದರೆ ಫೋರ್ತ್ ಆಪ್ಷನಲ್ಲಿ ಮಾತ್ರ ಇದೆ ಎಲ್ಲಿ ಕೂಡ ಎಚ್ ಆರ್ ಎಸ್ ವೈ ಅಂತಿಲ್ಲ ಇಲ್ಲಿ ಏನಿದೆ ಅಂದರೆ ಎಚ್ ಆರ್ ಎಸ್ ಡಬ್ಲ್ಯೂ ಅಂತಿದೆ ಇಲ್ಲಿ ಮಾತ್ರ ಏನಂದರೆ ಎಚ್ ಆರ್ ಎಸ್ ವೈ ಅಂತಿದೆ ಸೊ ಅರ್ಧ ಆಪ್ಷನ್ ನಿಮಗೆ ಬಂದುಬಿಟ್ರೆ ಸಾಕು ಅದನ್ನು ನೀವು ಆರಾಮಾಗಿ ರೈಟ್ ಮಾಡ್ಬೋದು ಯಾಕಂದರೆ ಬೇರೆ ಬೇರೆ ಆನ್ಸರ್ಸ್ ಇದೆ ಬೇರೆ ಬೇರೆ ಚೇಂಜಸ್ ಇದೆ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಮಂಗ್ ದ ಗಿವನ್ ಲೆಟರ್ಸ್ ತ್ರೀ ಗ್ರೂಪ್ಸ್ ಆರ್ ಲೈಕ್ ಅಲೈಕ್ ಆ್ಯಂಡ್ ಒನ್ ಈಸ್ ಡಿಫ್ರೆಂಟ್ ಫೈಂಡ್ ದ ಡಿಫ್ರೆಂಟ್ ಒನ್ ಸೊ ಇಲ್ಲೇನಂದರೆ ನಾಲ್ಕು ನಿಮಗೆ ಆಪ್ಷನ್ ಕೊಟ್ಟಿದರೆ ಅದರೊಳಗೆ ಮೂರು ಒಂದೇ ಥರನಾಗಿದೆ ನಾಲ್ಕನೇದು ಸರಿ ಬೇರೆ ಆಗಿದೆ ಅಂದರೆ ಗುಂಪಿಗೆ ಸೇರಿದ ಪದವನ್ನು ನೀವು ಕಂಡುಹಿಡಬೇಕು ಸೊ ನೋಡಿರಿ ನಾವು ಡಿಕೋಡ್ ಮಾಡ್ತಾ ಹೋಗೋಣ ಪಿನ ಸಿಕ್ಸ್ಟೀನ್ ಅಂತ ಮಾಡ್ತೀವಿ ಆರ್ನ ಏಯ್ಟೀನ್ ಟಿ ಟ್ವೆಂಟಿ ವಿ ಟ್ವೆಂಟಿ ಟು ಕ್ಯೂ ಸೆವೆಂಟೀನ್ ಅದೇ ಥರನಾಗಿ ಎ ಒನ್ ಸಿ ತ್ರೀ ಇ ಫೈ ಜಿ ಸೆವೆನ್ ಬಿ ಟು ಇಲ್ಲಿ ನೋಡಿರಿ ಇ ಫೈವ್ ಜಿ ಸೆವೆನ್ ಐ ನೈನ್ ಕೆ ಲೆವೆನ್ ಎಫ್ ಸಿಕ್ಸ್ ಎಲ್ಲೆಷ್ಟು ಬರುತ್ತೆ ಅಂದರೆ ಎಲ್ ಟ್ವೆಲ್ ಬರುತ್ತೆ ಎನ್ ಫೋರ್ಟೀನ್ ಬರುತ್ತೆ ಓ ಫಿಫ್ಟೀನ್ ಬರುತ್ತೆ ಎನ್ ಪಿ ಸಿಕ್ಸ್ಟೀನ್ ಬರುತ್ತೆ ಎಮ್ ತರ್ಟೀನ್ ಬರುತ್ತೆ ಇಲ್ಲಿ ನೋಡ್ರಿ ಪ್ರತಿಯೊಂದರಲ್ಲೂ ಟೂ ಟು ಡಿಫ್ರೆನ್ಸ್ ಇದೆ ಲಾಸ್ಟಿಗೆ ಪಿ ಲೆಟ್ರ್ ಅಂದರೆ ಈ ಲೆಟ್ರ್ದು ಫಾಲೋಡ್ ಲೆಟ್ರ್ ಇದೆ ಇಲ್ಲಿ ಮಾತ್ರ ಏನಪ್ಪ ಅಂದರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಡಿಫ್ರೆನ್ಸ್ ಒಂದೇ ಇದೆ ಹಾಗಾಗಿ ಯಾವುದು ಗುಂಪಿಗೆ ಸೇರಿದ ಪದ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಯಾಕಂದರೆ ಪ್ರತಿಯೊಂದರಲ್ಲೂ ಟೂ ಟು ಡಿಫ್ರೆನ್ಸ್ ಇದೆ ಈ ಆಪ್ಷನಲ್ಲಿ ಮಾತ್ರ ಏನಂದರೆ ಬರೀ ಒಂದೊಂದು ಡಿಫ್ರೆನ್ಸ್ ಇದೆ ಹಾಗಾಗಿ ಆಪ್ಷನ್ ಫೋರ್ ಗುಂಪಿಗೆ ಸೇರಿದ ಪದ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ತ್ರೀ ಟ್ಯಾಪ್ಸ್ ಕ್ಯಾನ್ ಕಿಲ್ ಫಿಲ್ ಅ ಟ್ಯಾಂಕ್ ಇನ್ ಟೆನ್ ಮಿನಿಟ್ಸ್ ಫಿಫ್ಟ್

ಮೂರನೇ ಟ್ಯಾಪ್ ಕ್ಲೋಸ್ ಮಾಡಿದ ಮೇಲೆ ಇನ್ನೂ ಎಷ್ಟು ನಿಮಿಷದಲ್ಲಿ ಆ ಟ್ಯಾಂಕ್ ಫುಲ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಯಾವ ಥರ ಅಂದರೆ ವರ್ಕ್ ಯೂನಿಟಲ್ಲಿ ಮಾಡ್ಬೋದು ನೋಡಿರಿ ಫಸ್ಟ್ ಟ್ಯಾಪು ಎಷ್ಟು ನಿಮಿಷದಲ್ಲಿ ಅಂದರೆ ಟೆನ್ ಮಿನಿಟ್ಸಲ್ಲಿ ತುಂಬಿಸುತ್ತೆ ಸೆಕೆಂಡ್ ಟ್ಯಾಪ್ ಎಷ್ಟು ನಿಮಿಷದಲ್ಲಿ ಅಂದರೆ ಫಿಫ್ಟೀನ್ ಮಿನಿಟ್ಸಲ್ಲಿ ತುಂಬಿಸುತ್ತೆ ಅದೇ ಥರನಾಗಿ ತರ್ಡ್ ಟ್ಯಾಪು ಎಷ್ಟು ನಿಮಿಷದಲ್ಲಿ ಅಂದರೆ ಏಯ್ಟೀನ್ ಮಿಂಟ್ಸಲ್ಲಿ ತುಂಬಿಸುತ್ತೆ ಸೊ ನಮಗೆ ಟೋಟಲ್ ಟ್ಯಾಂಕ್ ಕೆಪಾಸಿಟಿ ಗೊತ್ತಿಲ್ಲ ಸೊ ಅದಕ್ಕೆ ಏನು ಮಾಡೋಣ ಟೆನ್ ಫಿಫ್ಟೀನ್ ಮತ್ತು ಏಯ್ಟೀನ್ದು ಎಲ್ ಸಿ ಎಮ್ ತೆಗಿಯಣ ಟೆನ್ ಫಿಫ್ಟೀನ್ ಎ ಟಿ ಎಮ್ ಎಲ್ ಸಿ ಎಮ್ ಎಷ್ಟು ಅಂದರೆ ನೈಂಟಿ ಬರುತ್ತೆ ಸೊ ನಾವು ಟ್ಯಾಂಕ್ ಕೆಪಾಸಿಟಿ ನೈಂಟಿ ಲೀಟರ್ಸ್ ಅಂತ ಇಟ್ಕೊಳ್ಳೋಣ ಹಾಗಾದರೆ ಟ್ಯಾಪ್ ಒಂದು ಒಂದು ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬಿಸುತ್ತಪ್ಪ ಅಂದರೆ ಒಂಬತ್ತು ಲೀಟ್ರು ಅದೇ ಥರನಾಗಿ ಟ್ಯಾಪ್ ಟು ಎಷ್ಟು ತುಂಬಿಸುತ್ತಂದರೆ ಸಿಕ್ಸ್ ಲೀಟ್ರಸ್ ನೋಡಿರಿ ನೈಂಟಿ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದ್ರೆ ಎಷ್ಟು ಬರುತ್ತೆ ಹದಿನೈದು ಒಂದಲೇ ಹದಿನೈದು ಆರಲಿ ಅದೇ ಥರನಾಗಿ ಟ್ಯಾಪ್ ತ್ರೀ ಎಷ್ಟು ತುಂಬಿಸುತ್ತೆ ಅಂದರೆ ಫೈವ್ ಲೀಟರ್ಸ್ ತುಂಬಿಸುತ್ತೆ ಸೊ ಇವಾಗ ಏನು ಅಂದರೆ ಮೂರು ಟ್ಯಾಪ್ನ ಮೂರು ನಿಮಿಷ ಓಪನ್ ಮಾಡ್ತಾರೆ ಸೊ ನೋಡಿರಿ ನೈನ್ ಪ್ಲಸ್ ಫಿ ಸಿಕ್ಸ್ ಎಷ್ಟಾಗುತ್ತೆ ಫಿಫ್ಟಿ ಫಿಫ್ಟೀನ್ ಪ್ಲಸ್ ಫೈವ್ ಎಷ್ಟಾಗುತ್ತೆ ಟ್ವೆಂಟಿ ಆಗುತ್ತೆ ಟ್ವೆಂಟಿ ಒಂದು ನಿಮಿಷಕ್ಕೆ ಅವೆಷ್ಟು ಅಂದರೆ ಟ್ಯಾಂಕ್ನ ಇಪ್ಪತ್ತು ಲೀಟ್ರ್ ತುಂಬಿಸುತ್ತೆ ಹಾಗಾದ್ರೆ ಮೂರು ನಿಮಿಷಕ್ಕೆ ಎಷ್ಟು ತುಂಬಿಸುತ್ತೆ ಟ್ವೆಂಟಿ ಇಂಟು ತ್ರೀ ಸಿಕ್ಸ್ಟಿ ಲೀಟರ್ಸ್ನ ತುಂಬಿಸುತ್ತೆ ಸೊ ಟೋಟಲ್ ಟ್ಯಾಂಕ್ ಕೆಪಾಸಿಟಿ ನೈಂಟಿ ಲೀಟರ್ಸ್ ಇದೆ ಈಗ ಆಲ್ರೆಡಿ ಅವು ಸಿಕ್ಸ್ ಲೀಟರ್ಸ್ನ ತುಂಬಿಬಿಟ್ಟಿದೆ ಹಾಗಾದರೆ ಎಷ್ಟು ಲೀಟರ್ಸ್ ಖಾಲಿ ಉಳಿತು ತರ್ಟಿ ಲೀಟರ್ಸ್ ಹಾಗೆ ಉಳಿತು ಸೊ ಈ ತರ್ಟಿ ಲೀಟರ್ಸ್ನ ಟ್ಯಾಪ್ ಒನ್ ಮತ್ತು ಟ್ಯಾಪ್ ಟು ಎಷ್ಟು ನಿಮಿಷದಲ್ಲಿ ತುಂಬಿಸುತ್ತೆ ಅಂತ ಕೇಳಿದ್ದಾರೆ ಈಗೇನು ಮಾಡ್ತಾರೆ ಟ್ಯಾಪ್ ತ್ರೀನ ಕ್ಲೋಸ್ ಮಾಡ್ತಾರೆ ನೋಡಿರಿ ಟ್ಯಾಪ್ ಒನ್ ಪ ಒಂದು ನಿಮಿಷಕ್ಕೆ ಎಷ್ಟು ತುಂಬಿಸುತ್ತೆ ಒಂಬತ್ತು ಲೀಟ್ರ್ ತುಂಬಿಸುತ್ತೆ ಟ್ಯಾಪ್ ಟು ಸಿಕ್ಸ್ ಲೀಟರ್ಸ್ ತುಂಬಿಸುತ್ತೆ ನೈನ್ ಪ್ಲಸ್ ಸಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಫಿಫ್ಟೀನ್ ಬರುತ್ತೆ ಸೊ ಅವು ಒಂದು ನಿಮಿಷಕ್ಕೆ ಫಿಫ್ಟೀನ್ ಲೀಟರ್ ತುಂಬಿಸ್ತವೆ ಹಾಗಾದರೆ ತರ್ಟಿ ಲೀಟರ್ಸ್ ತುಂಬಿಸೋಕ್ಕೆ ಅವ್ರಿಗೆ ಟೈಮ್ ಎಷ್ಟು ಬೇಕು ಕೇವಲ ಎರಡು ನಿಮಿಷ ಬೇಕು ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೈನ್ತ್ ಕ್ವಶನ್ ಏನಿದೆ ನೋಡ್ರಿ ಮ್ಯಾನ್ ಗೋಸ್ಟರ್ ಮಾರ್ಕೆಟ್ ಬೈಸ್ ಆ್ಯಂಡ್ ಆರ್ಟಿಕಲ್ ಫಾರ್ ಟು ಟ್ವೆಂಟಿ ಫೈವ್ ಅಲ್ಲ ಟೂ ಫೋರ್ಟಿ ಫಿಫ್ಟಿ ಫೈ ಆಗಬೇಕು ಸ್ವಲ್ಪ ಡಿ ಟಿ ಪಿ ಎರ ಆಗಿದೆ ಸೊ ಅದು ಟೂ ಫಿಫ್ಟಿ ಫೈ ಆಗಬೇಕು ದ ಡಿಸ್ಕೌಂಟ್ ಅಲೌಡ್ ಇಸ್ ಫಿಫ್ಟೀನ್ ಪರ್ಸೆಂಟೇಜ್ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಬಿಫೋರ್ ಡಿಸ್ಕೌಂಟ್ ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನಂದರೆ ಒಂದು ಅಂಗಡಿಗೆ ಹೋಗಿ ಒಂದು ಆರ್ಟಿಕಲ್ ತೊಗೋತಾನೆ ಅವನಿಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮೇಲೆ ಅವ್ನು ಎಷ್ಟು ಪೇ ಮಾಡ್ತಾನಪ್ಪ ಅಂದರೆ ಟು ಫಿಫ್ಟಿ ಫೈವ್ ರುಪೀಸ್ನ ಪೇ ಮಾಡ್ತಾನೆ ಹಾಗಾದರೆ ಡಿಸ್ಕೌಂಟ್ ಕೊಡೋದಕ್ಕಿಂತ ಮುಂಚೆ ಆ ಆರ್ಟಿಕಲ್ದು ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಾವು ಯಾವಾಗಲೂ ಕಾಸ್ಟ್ ಪ್ರೈಸ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೋತೀವಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹಾಗಾಗಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಆಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಏಯ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಈಕ್ವಲ್ ಟು ಟು ಫಿಫ್ಟಿ ಫೈವ್ ಇದೆ ಹಾಗಾದರೆ ನಾವೇನು ಕಂಡಿಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಬೇಕು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಹಂಡ್ರೆಡ್ ಇಂಟು ಏಯ್ಟಿ ಫೈ ಹಂಡ್ರೆಡ್ ಇಂಟು ಟು ಟ್ವೆಂಟಿ ಫೈ ಡಿವೈಡೆಡ್ ಬೈ ಏಯ್ಟಿ ಫೈ ಐದು ಹದಿನೇಳೆ ಐದು ಐದಲೇ ಐದು ಒಂದಲೇ ಹದಿನೇಳು ಒಂದಲೇ ಹದಿನೇಳು ಮೂರಲೇ ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ ಇದು ಕಾಸ್ಟ್ ಪ್ರೈಸ್ ಎಷ್ಟಿತ್ತಪ್ಪ ಅಂದರೆ ಮುನ್ನೂರು ರೂಪಾಯಿ ಇತ್ತು ಸೊ ಹಾಗಾಗಿ ಡಿಸ್ಕೌಂಟ್ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟ ಮೇಲೆ ಅವನಿಗೆ ಎಷ್ಟಕ್ಕೆ ಸಿಕ್ತಪ್ಪ ಅಂದರೆ ಟೂ ಟ್ವೆಂಟಿ ಫೈಗೆ ಸಿಕ್ತು ಸೊ ಇದು ನಾರ್ಮಲ್ ಮೆಥಡು ಈ ಮೆಥಡ್ ಬೇಡ ನೀವು ಆಪ್ಷನ್ ತ್ರೂ ಹೋಗ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಇಲ್ಲಿ ನೋಡ್ರಿ ಪ್ರತಿಯೊಂದಕ್ಕೂ ನೀವು ಏನಂದರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಂಡು ಹೋಗ್ರಿ ಫಸ್ಟು ಟ್ವೆಂಟಿ ಫೈವ್ ಟು ಸೆವೆಂಟಿ ಫೈವ್ ಇದೆ ಟೂ ಸೆವೆಂಟಿ ಫೈಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ ನೋಡ್ರಿ ಟೂ ಟ್ವೆಂಟಿ ಟೂ ಸೆವೆಂಟಿ ಫೈವ್ಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಟೆನ್ ಪರ್ಸೆಂಟ್ ಆಗುತ್ತೆ ಸೊ ಆಮೇಲೆ ಅದೇ ಥರನಾಗಿ ಫೈವ್ ಪರ್ಸೆಂಟಿಗೆ ಏನಾಗುತ್ತೆ ಇನ್ನೂ ಪಾಯಿಂಟಲ್ಲಿ ಬರುತ್ತೆ ಹಾಗಾಗಿ ಇದು ಹೋಲಿಲ್ಲ ಹೀಗಾಗಿ ಈ ಆನ್ಸರ್ ನಮಗೆ ಕ್ಯಾನ್ಸಲ್ ಆಗುತ್ತೆ ಅದೇ ಥರನಾಗಿ ಟೂ ಏಯ್ಟಿ ಫೈವ್ ನೋಡಿರಿ ಟೂ ಏಯ್ಟಿ ಫೈವ್ ಕೂಡ ಏನಾಗುತ್ತೆ ಅಂದರೆ ಟೆನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಆಗುತ್ತೆ ನೆಕ್ಸ್ಟ್ ಬರುವಂಥದ್ದು ಫೈವ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಫೋರ್ಟೀನ್ ಪಾಯಿಂಟ್ ಟು ಫೈವ್ ಆಗುತ್ತೆ ಸೊ ಇಲ್ಲಿ ಏನಂದರೆ ನಿಮಗೆ ಡೆಸಿಮಲ್ಸಲ್ಲಿ ಬರುತ್ತೆ ಬಟ್ ಉತ್ತರ ಏನಂದರೆ ಕಂಪ್ಲೀಟ್ ಡಿಸಿಟ್ಸ್ ಡಿಜಿಟ್ಸಲ್ಲಿದೆ ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ ನೆಕ್ಸ್ಟ್ ತ್ರೀ ಹಂಡ್ರೆಡಿಗೆ ನೋಡಿರಿ ತ್ರೀ ಹಂಡ್ರೆಡಿಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ರೆ ಎಷ್ಟು ಆಗುತ್ತೆ ನೋಡ್ರಿ ತ್ರೀ ಹಂಡ್ರೆಡಿಗೆ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದರೆ ತರ್ಟಿ ತರ್ಟಿ ಆಗುತ್ತೆ ಫೈವ್ ಪರ್ಸೆಂಟ್ ಮಾಡಿದರೆ ಫಿಫ್ಟೀನ್ ಆಗುತ್ತೆ ಓವರ್ ಆಲ್ ಆಯಿತು ಫೋರ್ಟಿ ಫೈವ್ ಆಯಿತು ಸೊ ನೀವು ತ್ರೀ ಹಂಡ್ರೆಡಲ್ಲಿ ಫೋರ್ಟಿ ಫೈ ರುಪೀಸ್ನ ಕಳೆದ್ರೆ ಎಷ್ಟು ಬರುತ್ತಂದರೆ ಟು ಫಿಫ್ಟಿ ಫೈವ್ ಬರುತ್ತೆ ಹಾಗಾಗಿ ಈ ಆನ್ಸರ್ ಆಗುತ್ತೆ ಸೊ ಹೀಗಾದರೂ ಮಾಡ್ಬೋದು ಅಥವಾ ಹಾಗಾದರೂ ಮಾಡ್ಬೋದು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಆ ಮೆಥಡಲ್ಲಿ ಫಾಲೋ ಮಾಡಿರಿ ಬಟ್ ಟೈಮ್ ಕನ್ಸಮ್ಷನ್ ಕಮ್ಮಿ ಇರಲಿ सो नेक्स्ट क्वेश्चन नौ दंबाइंड ऐज् आफ अरुण भरत्जी सिक्स अरुण एंड भरत्टी सिक्स द कंबा ऐज आफ भरत् एंड चंदन से सवेंटी थ्री भरत् एंड चंदन से सवेंटी थ्री द कंबा ऐज् आफ अरुण एंड चंदनजिफ्टी अरुण एंड चंदनजिटी द रेस्पेक्टिव ऐजस् आफ् भरत् अरुण एंड चंदन आर् भरत् अरुण एंड चंदन आर् ಸೊ ಈ ಕ್ವಶನ್ಸನ್ನ ನಾವು ಆಪ್ಷನ್ ಥ್ರೂನೇ ಸಾಲ್ವ್ ಮಾಡೋಣ ನೀವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿದ್ರೆ ತುಂಬ ಟೈಮ್ ಕನ್ಸಂಪ್ಷನ್ ಆಗುತ್ತೆ ಸೊ ಫಸ್ಟ್ ನೋಡಿರಿ ಎ ಪ್ಲಸ್ ಬಿ ಏಜಸ್ ಆಗಬೇಕು ನಿಮಗೆ ಏಯ್ಟಿ ಸಿಕ್ಸ್ ಆಗಬೇಕು ಸೊ ನೋಡಿರಿ ಇದು ಯಾವಾಗಲೂ ಬಿ ಎ ಸಿ ಅಂದರೆ ಅವರು ಭರತ್ ಅರುಣ್ ಮತ್ತು ಚಂದನ್ ಏಜಸ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಿ ಪ್ಲಸ್ ಎ ಎಷ್ಟು ಬರುತ್ತೆ ಫಿಫ್ಟೀನ್ ಬರುತ್ತೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಇಲ್ಲಿ ಕೂಡ ಬಿ ಪ್ಲಸ್ ಎ ಆಗುತ್ತೆ ಫಿಫ್ಟೀನ್ ಬರುತ್ತೆ ಈ ಆಪ್ಷನ್ ಕೂಡ ಎಲಿಮಿನೇಟ್ ಆಗುತ್ತೆ ಇಲ್ಲಿ ನೋಡಿರಿ ಇದನ್ನು ಎ ಇದನ್ನು ಬಿ ಎ ಅಂತ ತಗೊಂಡ್ರೆ ಇದು ಸೆವೆಂಟಿ ತ್ರೀ ಬರುತ್ತೆ ಹೀಗಾಗಿ ಈ ಆಪ್ಷನ್ ಕೂಡ ಫಾಲೋ ಆಗೋಲ್ಲ ಉಳಿದಿರೋದು ಒಂದೇ ಆಪ್ಷನು ಅದೇ ಫಾಲೋ ಆಗುತ್ತೆ ನೋಡ್ರಿ ಇಲ್ಲಿ ನೋಡ್ರಿ ಬಿ ಸೆವೆಂಟಿ ಟೂ ಅಂತ ಕನ್ಸಿಡರ್ ಮಾಡಿದರೆ ಎ ಫೋರ್ಟೀನ್ ಆದರೆ ಏಯ್ಟಿ ಸಿಕ್ಸ್ ಬರುತ್ತೆ ಸೆವೆಂಟಿ ಟು ಪ್ಲಸ್ ಫೋರ್ಟೀನ್ ಎಷ್ಟಾಗುತ್ತಪ್ಪ ಏಯ್ಟಿ ಸಿಕ್ಸ್ ಆಗುತ್ತೆ ಅದೇ ಥರನಾಗಿ ಸೆವೆಂಟಿ ಟು ಪ್ಲಸ್ ಒನ್ ಬಿ ಪ್ಲಸ್ ಸಿ ಮಾಡಿದಾಗ ಎಷ್ಟು ಮಾಡುತ್ತೆ ಸೆವೆಂಟಿ ತ್ರೀ ಬರುತ್ತೆ ಆಮೇಲೆ ಎ ಪ್ಲಸ್ ಸಿ ಫೋರ್ಟೀನ್ ಪ್ಲಸ್ ಒನ್ ಎಷ್ಟಾಗುತ್ತೆ ಫಿಫ್ಟೀನ್ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಫಾಲೋ ಆಗುತ್ತೆ ಸೊ ನೋಡಿರಿ ಯಾವಾಗಲೂ ಇದು ಬಿ ಎ ಸಿ ಅಂತ ಇರುತ್ತೆ ನಿಮಗೆ ಎ ಪ್ಲಸ್ ಬಿ ಎಷ್ಟು ಬರಬೇಕಪ್ಪ ಅಂದರೆ ಏಯ್ಟಿ ಸಿಕ್ಸ್ ಬರಬೇಕು ಸೊ ನೋಡಿರಿ ಬಿ ಪ್ಲಸ್ ಎ ಮಾಡಿದಾಗ ಇಲ್ಲಿ ಫಿಫ್ಟೀನ್ ಬರುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಕೂಡ ಫಿಫ್ಟೀನ್ ಬರುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಸೆವೆಂಟಿ ತ್ರೀ ಬರುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದರಲ್ಲಿ ಮಾತ್ರ ನಿಮಗೆ ಏಯ್ಟಿ ಸಿಕ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಬಿ ಫಾಲೋ ಆಗುತ್ತೆ ಅದೇ ನಿಮ್ಮದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ದ ರೇಷಿಯೋ ಆಫ್ ಏಜಸ್ ಆಫ್ ಎ ಆ್ಯಂಡ್ ಬಿ ಈಸ್ ಫೋರ್ ಇಸ್ ಟು ಫೈವ್ ದ ಏಜಸ್ ಆಫ್ ದೆಮ್ ಏಯ್ಟೀನ್ ಇಯರ್ಸ್ ಅಗೋ ವಾಸ್ ಲೆವೆನ್ ಈಶ್ ಟು ಸಿಕ್ಸ್ಟೀನ್ ನೌ ದ ಸಮ್ ಆಫ್ ದೇರ್ ಏಜಸ್ ಆಫ್ ಎ ಆ್ಯಂಡ್ ಬಿ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಪ್ರೆಸೆಂಟ್ ಏಜಸ್ ಆಫ್ ಎ ಆ್ಯಂಡ್ ಬಿ ಎಷ್ಟಿದೆ ಅಂದರೆ ಫೋರ್ ಈಶ್ ಟು ಫೈವ್ ಇದೆ ಸೊ ಹದಿನೆಂಟು ವರ್ಷದ ಹಿಂದೆ ಅವ್ರದ್ದು ಏಜಸ್ ಅಂದರೆ ಏಯ್ಟೀನ್ ಇಯರ್ಸ್ ಅಗೋ ಎಷ್ಟಿತ್ತಪ್ಪ ಅಂದರೆ ಲೆವೆನ್ ಇಷ್ಟು ಟು ಸಿಕ್ಸ್ಟೀನ್ ಇತ್ತು ಸೊ ನಾವು ನಾವಿದೇನು ಮಾಡ್ತೀವಿ ಅಂದರೆ ಈ ಥರ ಬರ್ಕೋತೀವಿ ಫೋರ್ ಎಕ್ಸ್ ಮೈನಸ್ ಏಯ್ಟೀನ್ ಡಿವೈಡೆಡ್ ಬೈ ಫೈವ್ ಎಕ್ಸ್ ಮೈನಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಲೆವೆನ್ ಬೈ ಸಿಕ್ಸ್ಟೀನ್ ಅಂತ ಬರ್ಕೋತೀವಿ ಸೊ ಇವಾಗ ನೋಡ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸಿಕ್ಸ್ಟಿ ಫೋರ್ ಎಕ್ಸ್ ಇಂಟು ಏಯ್ಟೀನ್ ಇಂಟು ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಫೈವ್ ಇಂಟು ಲೆವೆನ್ ಇಂಟು ಫೈವ್ ಅಂದರೆ ಫಿಫ್ಟಿ ಫೈವ್ ಎಕ್ಸ್ ಮೈನಸ್ ಏಯ್ಟೀನ್ ಇಂಟು ಲೆವೆನ್ ಆಗುತ್ತೆ ಸೊ ನೋಡ್ರಿ ಇದು ಸಿಕ್ಸ್ಟಿ ಫೋರ್ ದೊಡ್ಡದಿದೆ ಫಿಫ್ಟಿ ಫೈವ್ ಇದೆ ಹಾಗಾಗಿ ಈ ಕಡೆ ಕಳಿಸ್ತೀನಿ ಸಿಕ್ಸ್ಟಿ ಫೋರಲ್ಲಿ ಫಿಫ್ಟಿ ಫೈವ್ ಕಳೆದ್ರೆ ನೈನ್ ಎಕ್ಸ್ ಉಳಿಯುತ್ತೆ ಅದೇ ಥರನಾಗಿ ಇಲ್ಲಿ ಏಯ್ಟೀನ್ ಇಂಟು ಸಿಕ್ಸ್ಟೀನ್ ಇದೆ ಇಲ್ಲಿ ಏಯ್ಟೀನ್ ಇಂಟು ಲೆವೆನ್ ಇದೆ ಇದು ಕಮ್ಮಿ ಇದೆ ಇದು ಜಾಸ್ತಿ ಇದೆ ಈ ಕಡೆ ನೆಗೆಟಿವ್ ಇದ್ದಿದ್ದು ಆ ಕಡೆ ಹೋದರೆ ಪಾಸಿಟಿವ್ ಆಗುತ್ತೆ ಏಯ್ಟೀನ್ ಇಂಟು ಸಿಕ್ಸ್ಟೀನ್ ಮೈನಸ್ ಏಯ್ಟೀನ್ ಇಂಟು ಲೆವೆನ್ ಆಗುತ್ತೆ ಸೊ ಏನು ನೋಡಿರಿ ನೈನ್ ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟೀನ್ ಸೊ ನಾನು ಯಾವ ಥರ ಬರ್ಕೋತೀನಿ ಅಂದರೆ ಸಿಕ್ಸ್ಟೀನ್ ಮೈನಸ್ ಲೆವೆನ್ ಅಂತ ಬರ್ಕೋತೀನಿ ಇಲ್ಲೇನಾಗುತ್ತೆ ಏಯ್ಟೀನ್ ಇಂಟು ಸಿಕ್ಸ್ಟೀನ್ ಮೈನಸ್ ಲೆವೆನ್ ಮಾಡಿದ್ರೆ ಎಷ್ಟು ಬರುತ್ತೆ ಫೈವ್ ಬರುತ್ತೆ ಸೊ ನೈನ್ ಎಕ್ಸ್ ಇಕ್ಕೊಲ್ಟು ಇಷ್ಟು ಬಂತು ನೈನ್ ಒಂದಲೇ ಒಂಬತ್ತೊಂದೇ ಒಂಬತ್ತೆರಡಲೇ ಸೊ ಎಕ್ಸ್ ಇಕ್ಕೊಳ್ಟು ಎಷ್ಟಾಯಿತು ಅಂದರೆ ಟು ಇಂಟು ಫೈವ್ ಟೆನ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಎಕ್ಸ್ ಇಕ್ವಲ್ ಟು ಟೆನ್ ಆಯಿತು ನಮಗೇನು ಕೇಳಿದ್ದಾರೆ ಸಮ್ ಆಫ್ ದೇರ್ ಏಜಸ್ ಪ್ರೆಸೆಂಟ್ ಏಜಸ್ ಅಂತ ಕೇಳಿದ್ದಾರೆ ಸೊ ಇವಾಗ ಫೋರ್ ಇಷ್ಟು ಫೈವ್ ಅಂದರೆ ಎಷ್ಟಾಗುತ್ತೆ ನೈನ್ ಎಕ್ಸ್ ಆಗುತ್ತೆ ಫೋರ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಮಾಡಿದರೆ ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಟೆನ್ ಇದೆ ಸೊ ನೈನ್ ಇಂಟು ಟೆನ್ ಮಾಡಿದ್ರೆ ನೈಂಟಿ ಇಯರ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಎ ಫಾಲೋ ಆಗುತ್ತೆ ಸೊ ಈ ಮೆಥಡ್ ಆದರೂ ಮಾಡ್ಬೋದು ಅಥವಾ ನೀವು ಆಪ್ಷನ್ ತ್ರೂನು ಮಾಡ್ಬೋದು ನೋಡಿರಿ ಇವಾಗ ಕೊಟ್ಟಿರೋದೆಲ್ಲ ಪ್ರೆಸೆಂಟೇಜ್ ಪ್ರೆಸೆಂಟೇಜನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೊಡುತ್ತೆ ಸೊ ಇವಾಗ ಪ್ರೆಸೆಂಟೇಜ್ ಏನಿದೆಯಪ್ಪ ಅಪ್ಪ ಫೋರ್ ಇಷ್ಟು ಫೈ ಇದೆ ಅಂದರೆ ನೈನ್ ಆಗುತ್ತೆ ಇಲ್ಲಿ ಯಾವ ಆಪ್ಷನ್ ನೈನಿಂದ ಡಿವೈಡ್ ಆಗುತ್ತೆ ನೋಡಿರಿ ಫಸ್ಟ್ ನೈಂಟಿ ಇಯರ್ಸ್ ಆಗುತ್ತೆ ಒನ್ ನಾಟ್ ಫೈವ್ ಇಯರ್ಸ್ ನೋಡಿರಿ ಒನ್ ನಾಟ್ ಫೈವ್ ಬೈ ನೈನ್ ಮಾಡಿರಿ ಮೂರು ಮೂರಲೆ ಮೂರು ಮೂರಲೆ ಮೂರೈದೇ ಮೂವತ್ತೈದು ಬೈ ಮೂರು ಕ್ಯಾನ್ಸಲ್ ಆಗೋಲ್ಲ ಯಾಕಂದರೆ ಮೂವತ್ತಾರು ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಅದೇ ಥರನಾಗೆ ಒನ್ ಟೆನ್ ಆಗತ್ತಾ ನೋಡ್ರಿ ಮೂರೊಂದಲೇ ಮೂರು ಮೂರಲೇ ಇಪ್ಪತ್ತೊಳಿತು ಮೂರು ಆರಲೇ ಹದಿನೆಂಟು ಇಪ್ ಮೂರ್ಯೋಳೆ ಇಪ್ಪತ್ತೊಂದು ಸೊ ಹಾಗೆ ಇದು ಕೂಡ ಸಂಪೂರ್ಣವಾಗಿ ಭಾಗ ಆಗಲ್ಲ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ನೋಡಿರಿ ಏಯ್ಟಿ ಬೈ ನೈನ್ ಮಾಡಿರಿ ಒಂಬತ್ತೊಂಬತ್ತಲೆ ಎಂಬತ್ತೊಂದು ಸೊ ಎಂಬತ್ತೊಂದು ಕಂಪ್ಲೀಟ್ ಭಾಗ ಆಗುತ್ತೆ ಎಂಬತ್ತು ಭಾಗ ಆಗೋಲ್ಲ ಹಾಗಾದರೆ ಯಾವುದು ಆಪ್ಷನ್ ಫಾಲೋ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಫಾಲೋ ಆಗುತ್ತೆ ದಿಸ್ ಈಸ್ ದ ರೈಟ್ ಆನ್ಸರ್ ಸೊ ಈ ಥರನಾದರೂ ಮಾಡ್ಬೋದು ಅಥವಾ ನೀವು ಟ್ರೆಡಿಷನಲ್ ಮೆಥಡಲ್ಲಾದರೂ ಮಾಡ್ಬೋದು ಸೊ ಇದು ಇವತ್ತಿನ ಸೆಷನು ನಾವು ನೆಕ್ಸ್ಟ್ ಸೆಷನಿಂದ ನಾವು ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಫೈವ್ ಟು ಸಿಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು